ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ತಮ್ಮ ಹುಟ್ಟೂರಾದ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿದ್ದು, ನನ್ನ ಗೆಲುವಿಗೆ ಜಿಲ್ಲೆ ಸೇರಿದಂತೆ ಇಡೀ ಕರ್ನಾಟಕದ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ಅಣ್ಣವರು ಹುಟ್ಟಿದ್ದು ಇದೇ ಜಿಲ್ಲೆ, ಒಂದು ಕೊರತೆ ಇದೆ, ಗೆದ್ದ ತಕ್ಷಣ ಅಪ್ಪು ಸರ್ವರ ಆಶೀರ್ವಾದವನ್ನು ಪಡೆಯಬೇಕಿತ್ತು, ಅದು ನನಗೆ ಈಗ ಸಾಧ್ಯವಾಗಲಿಲ್ಲ, ಅದು ಒಂದು ವಿಚಾರ ಬೇಸರ ತಂದಿದೆ. ನನ್ನ ಗೆಲುವಿಗೆ ಜಿಲ್ಲೆ ಸೇರಿದಂತೆ ಇಡೀ ಕರ್ನಾಟಕದ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ದ ಎಲ್ಲರೂ ಗೆದ್ದಿದ್ದೇವೆ, ನಮ್ಮ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ವೇದಿಕೆ ಹಾಗೂ ಸುದೀಪ್ ಸರ್ ಹೊರತಂದಿದ್ದಾರೆ. ಬಿಗ್ ಬಾಸ್ನಲ್ಲಿ ಏನೇ ನಡೆದಿದ್ರೂ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಬೆಳೆಸಿಕೊಳ್ಳುತ್ತೇನೆ. ನನಗೆ ಸಾಕಷ್ಟು ಆಫರ್ಗಳು ಬಂದಿದೆ, ಕತೆ ನೋಡಿ ಆಯ್ಕೆ ಮಾಡಬೇಕಾಗಿದೆ. ಜನರು ನನಗೆ 2,97,000 ಹೆಚ್ಚು ಮತವನ್ನು ನೀಡಿ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದಾರೆ. ನನಗೆ ಯಾವುದೇ ನೆಗೆಟಿವ್ ಟ್ರೋಲ್ ಆಗಿಲ್ಲ, ಮಾಡಿದವರು ಮಾಡಲಿ, ನನ್ನ ಕೆಲಸ ಮಾಡುತ್ತೇನೆ ಅಂತ ತಿಳಿಸಿದರು. ನನ್ನ ತಾಯಿಯವರು ವರ್ಷ ವರ್ಷಕ್ಕೆ ಬರ್ತಾ ಇದ್ದೆ, ನನ್ನ ಬಾಲ್ಯವನ್ನು ಕಳೆಯೋದಿಲ್ಲ, ಈ ಸಾಕಷ್ಟು ಮೆಮೊರೀಸ್ ಇದೆ ನನಗೆ. ಚಾಮರಾಜನಗರ ತುಂಬ ಹತ್ತಿರದವರು, ತುಂಬ ಖುಷಿಯಾಗುತ್ತೆ. ಈ ಊರಿಂದ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ, ನಮ್ಮ ಅವರೆಲ್ಲ ಒಟ್ಟಿಗೆ ಸೇರಿ ನನಗೋಸ್ಕರ ತುಂಬ ಪ್ರಚಾರ ಮಾಡಿದ್ದಾರೆ, ತುಂಬ ಜನರನ್ನ ಬೇಡ್ಕೊಂಡಿದ್ದಾರೆ, ಅವ್ರನ್ನ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇವತ್ತು ಏನು ಈ ಗೆಲುವು ಸಿಕ್ಕಿದೆ, ಇದೆಲ್ಲವೂ ಸಾಧ್ಯವಾಗಿರೋದು ಇವರಿಂದ, ನನ್ನ ಫ್ಯಾಮಿಲಿಯಿಂದ, ನನ್ನ ಫ್ಯಾನ್ಸಿಂದ, ನನ್ನ ಫ್ರೆಂಡ್ಸಿಂದ. ಮೈಸೂರು ನಾನು ಬೆಳೆದಿದ್ದೀನಿ, ಇವತ್ತು ಬೆಂಗಳೂರಿಗೆ ಹೋಗಿದ್ದೀನಿ, ನಗರದಲ್ಲಿ ಹುಟ್ಟಿದವನು, ಮೈಸೂರಿಗೆ ಹೋಗಿ ಬೆಳೆದಿದ್ದೀನಿ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ, ಇವತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದೆ. ಸೊ ಯಾವತ್ತಿಗೂ ನಾವು ನಮ್ಮ ಹುಟ್ಟೂರನ್ನ, ನಾವು ಬೆಳೆದಿದ್ದು ಬಂದ ದಾರಿನ ಮರಿಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಂದ ಮತ್ತೆ ಶುರು ಮಾಡ್ತೀನಿ, ಇನ್ನು ದೊಡ್ಡದಾಗಿ ಹೆಜ್ಜೆ ಇಡೋ ಕಾರ್ಯಕ್ರಮಗಳಾಗುತ್ತೆ. ಸರ್, ಈಗ ಎಲ್ಲಾದರೂ ವಿನ್ ಆದ್ಮೇಲೆ ಆಫರ್ ಏನಾದರೂ ಬಂದಿದೆಯಾ? ಸುಮಾರಷ್ಟು ಬರ್ತಾ ಇದೆ, ಸ್ವಲ್ಪ ಜವಾಬ್ದಾರಿ, ಜನ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವ್ರು ನಿರಾಸೆ ಆಗದಿರೋ ರೀತಿ ಕೆಲಸಗಳು ಮಾಡಬೇಕು. ಸೊ ಸ್ವಲ್ಪ ನಿಗಾ ಇಟ್ಕೊಂಡು ಒಳ್ಳೆ ಕತೆಗೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಒಂದು ಒಳ್ಳೆ ಕತೆ ಮಾಡೋಣ ಅಂತ ಒಂದು ಆಸೆ ಸರ್. ವಿಘ್ನೇ ಅವ್ರ ಬಗ್ಗೆ ಏನಾದ್ರು ಬೇಜಾರಿದೆ ಸರ್? ಅಂದರೆ ರನ್ನರ್ ಅಪ್ ಆಗಲಿಲ್ಲ, ಜೊತೆಗೆ ನೀವೇ ಹೇಳ್ಕೊಂಡಿದ್ರಿ ನಾವು ಏನೋ ಇಬ್ಬರು ಕೈಯಲ್ಲಿ ಒಬ್ಬರು ಮಾತ್ರ ವಿನ್ ಆಗಬೇಕು ಅಂತ ಆಸೆ ಇತ್ತು ಅಂತ, ಸುದೀಪ್ ಅವ್ರ ಜೊತೆ ನಿಮ್ಮ ಇಬ್ಬರು ಕೈ ಇರಬೇಕು ಅಂತ, ಅದ್ರ ಬಗ್ಗೆ ಬೇಸರ ಏನಾದರೂ ಇದೆಯಾ? ಸರ್, ಬೇಸರ ಅಂತ ಏನಿಲ್ಲ, ನನ್ನ ಆಸೆ ಇರಬೇಕಾಗಿತ್ತು. ಅದು ಎಲ್ಲದಕ್ಕೂ ಬೇಸರ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಮುಂದಕ್ಕೆ ಹೋಗಲ್ಲ ಸರ್. ವಿಷಯ ಏನಂತಂದರೆ, ಪ್ರತಾಪ್ ಅವರು ರನ್ನರ್ ಅಪ್ ಆಗಿರೋದು ಖುಷಿ ವಿಚಾರನೇ, ಯಾಕಂತಂದರೆ ಜನರು ಅಷ್ಟು ಪ್ರೀತಿ ಕೊಟ್ಟು ಅವ್ರಿಗೆ ವೋಟ್ ಮಾಡಿದ್ರಿಂದಾನೇ ಅವ್ರು ಗೆದ್ದಿದ್ದು, ಸುಮ್ಮನೆ ಅಂತೂ ಬಂದಿಲ್ಲ. ಸೊ ಐ ಅಪ್ರಿಷಿಯೇಟ್ ದಟ್ ಅವ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್. ಸೊ ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಮಾಡುವ ಬಗ್ಗೆ ಹೇಳಿಕೆ ಕೊಟ್ಟಿರುವ ರಾಜ್ಯದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಿರುದ್ಧ ಚಾಮರಾಜನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಾಲಯದಿಂದ ಶ್ರೀ ಭುವನೇಶ್ವರಿ ವೃತ್ತದವರೆಗೂ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಅಖಂಡ ಭಾರತವನ್ನು ಒಡೆಯುವ ರೀತಿಯಲ್ಲಿ ಸಂಸದ ಡಿಕೆ ಸುರೇಶ್ ರವರು ಹೇಳಿಕೆ ನೀಡಿರುವುದು ಕಾಂಗ್ರೆಸ್ ಪಕ್ಷದ ಮತ್ತೊಂದು ಮುಖವಾಡವಾಗಿದೆ ಅಂತ ಆರೋಪಿಸಿದರು. ಭುವನೇಶ್ವರಿ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಡೆಸಿ ಸಂಸದ ಡಿಕೆ ಸುರೇಶ್ ರವರ ಭಾವಚಿತ್ರವನ್ನ ಹಿಡಿದು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ 2024 ಬಜೆಟನ್ನು ಮಂಡನೆ ಮಾಡಿದಾಗ ಸಂಸದರಾದಂಥ ಡಿಕೆ ಸುರೇಶ್ ಅವರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಡಿಕೆ ಸುರೇಶ್ ಅವರು ಪಾರ್ಲಿಮೆಂಟ್ನಿಂದ ಹೊರಗಡೆಗೆ ಬಂದು ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯ ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ನಾವು ದಕ್ಷಿಣ ಭಾರತೀಯರೆಲ್ಲ ಸೇರಿ ಒಂದು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಡಬೇಕಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಇದು ಸಂಸದರಾದಂಥ ಡಿಕೆ ಸುರೇಶ್ ಅವರ ಸ್ಥಾನಕ್ಕೆ ಧಕ್ಕೆ ತರುವಂಥ ವಿಚಾರ, ಇದೊಂದು ದೇಶದ್ರೋಹದ ಹೇಳಿಕೆ. ಅವರು ಲೋಕಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ
ದೇಶದ ಐಕ್ಯತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿಡಿದ್ದೀನಿ ಅಂತ ಹೇಳಿ ಪ್ರಮಾಣ ಮಾಡಿದ್ದಾರೆ. ಅಥಣಿ ತಾಲೂಕಿನ ಕಲೋತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದು ಬೇಸಿಗೆಗೂ ಮುನ್ನವೇ ನೀರಿಗಾಗಿ 3 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪಯಣ ಬಳಸುವ ಅನಿವಾರ್ಯತೆ ಎದುರಾಗಿದೆ. ಕಲೋತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದು ಮಳೆ ವಿಳಂಬಕ್ಕೆ ಚಳಿಗಾಲದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಸುತ್ತಲೂ ಸವಳು ಪ್ರದೇಶವಿದ್ದ ಕಾರಣ ಕುಡಿಯುವ ನೀರಿಗೆ ಮಹಿಳೆಯರು ತಲೆ ಮೇಲೆ ಬಿಂದಿಗೆಯನ್ನು ಹಿಡಿದು 3 ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯ ಮೂಲಕ ನೀರು ತರುವಂತಾಗಿದೆ. ಸ್ಥಳೀಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಮಾಡಿದರೂ ಕ್ಯಾರೆ ಅಂತಿಲ್ಲ. ಇತ್ತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ನಿಯಂತ್ರಣ ಇಲಾಖೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಕೃಷ್ಣಾ ನದಿಯಿಂದ ಪೈಪ್ಲೈನ್ ವ್ಯವಸ್ಥೆ ಇದ್ದರೂ 1 ವರ್ಷದಿಂದ ನೀರೇ ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. 8/2/23 ನಾವು ಈಗಾಗಲೇ ಹಿಡಿಸಿದೀವಿ. ಅದರಲ್ಲಿ ಇದರಲ್ಲಿ ಯಾರು ಸಿಗ್ನೇಚರ್ ಅದಾವ 115 ಮಂದಿದು. ಆದ್ರೂ ಅವ್ರು ಇನ್ನುವರೆಗೆ 1 ವರ್ಷದ ಕಾಲ ನೀರಿನ ಸೌಲಭ್ಯ ಏನೂ ಮಾಡಿಲ್ಲ. ಯಾರು ಬಂದೇ ಇಲ್ಲ, ಯಾರು ಕೇಳೇ ಇಲ್ಲ. ಏನು ಕುಡಿತೀರಿ, ಹೆಂಗೆ ಕುಡಿತೀರಿ, ಏನು ಊಟ ಮಾಡ್ತೀರಿ ಅಂತ ಊಟ ಮಾಡೋದಂತೂ ಸಮಸ್ಯೆ ದೂರ ಇರಲಿ. ಕುಡಿ ನೀರಿಗೆ ಬೇಕಾಗಿತ್ತು ನಮಗೆ. ಫಸ್ಟಿಗೆ ದನಕರುಗಳಿಗೆ ನೀರಿಲ್ಲ, ಮುಂದೆ ಮನ್ಯಾಗ ಕುಡಿಯೋಕೆ ನೀರಿಲ್ಲ, ಮತ್ತು ಚಂತನ ಕೂಲಿ ಮಾಡಬೇಕು. ಸಂಜೆ 5 ಗಂಟೆಗೆ ಹೋಗಿ ಕೆಸಿನ ಹೆಣ್ಮಕ್ಳು ನೀರು ತರಬೇಕು. ಬಗಲ ಕೂಸ ತಲೆ ಮ್ಯಾಗ ಕೊಡ ತೊಗೊಂಡು ಬರಬೇಕು. ಆ ಗಂಡು ಮಕ್ಳು ಬರ್ತಾರೆ ರಾತ್ರಿ 8-9 ಡ್ಯೂಟಿ ಮುಗಿಸ್ಕೊಂಡು ಅವ್ರು ಕಬ್ಬ ಕಡಿಲಿಕ್ಕೆ ಹೋಗ್ತಾವೆ, ಅಥವಾ ಯಾವ್ದಾದ್ರು ಕೂಲಿ ಕಾರ್ಮಿಕಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಈ ಸಮಸ್ಯೆಗಾಗಿ ಹೆಣ್ಮಕ್ಳು ಬೆಳಸತ್ತಾಗಿ ಹೋಗ್ಯಾವ. ಆಯ್ದು ಆವಾಗ ನೀನು ನೀರು ಯಾಕೆ ತಂದಿಲ್ಲ ಅಂತೇಳಿ ಗಂಡಗ ಗಂಡಿದ್ದ ಹೆಂಡತಿನ ಹಾಕ್ಯಾಕೊಂಡು ಬಡಿತಾನ. ಆ ಬಡ್ದು ಅವು ಏನು ಮಾಡ್ತಾವೆ, ಗಂಡ ಅಂತ ಜಗಳಾಡಿ ಒಂದಕ್ಕೊಂದು ದಿಕ್ಕಿಲ್ದಾಗ ಮನೆ ಹೊಡೆದು ಹೋಗುತ್ತೆ, ಮನೆ ಹೊಡೆದು ಹೋಗುತ್ತೆ. ಮತ್ತು ಹೀಗಾಗಿ ಈ ಸಮಸ್ಯೆ ಯಾರೂ ಕೇಳೋರೇನೇ ಇಲ್ಲ. ಈ ಕಲ್ಲೊತ್ತಿ ನಾಯಕವಾಡಿಗೆ ಈ ಒಟ್ಟ ಗ್ರಾಮಾಧಿಕಾರಿಗಳು ಯಾರೂ ಬಂದು ಕೇಳಿಲ್ಲ, ಈ ಸಮಸ್ಯೆ ನೋಡಿಲ್ಲ. ಹೀಗಾಗಿ ಎಲ್ಲ ನಮ್ಮಲ್ಲಿ ದೇಗುಲ ನಡೆದದ. ಆದ ಕಾರಣ ನಾ ಸಹಜವಾಗಿ ಹೇಳಬೇಕಂದ್ರೆ ಈಗ ಸದ್ಯಕ್ಕೆ ಯಾರೇ ಆಗಲಿ ನಮ್ಮ ಊರಿನ ನಾಯಕವಾಡಿಗೆ ಅಥವಾ ಕಲ್ಲೊತ್ತಿ ಊರಾಗಲಿ ನೀರಿನ ಸೌಲಭ್ಯ ಒಂದು ಮಾಡಿಕೊಡ್ರಿ. ಉಳಿದ ಅವ್ರದವ್ರು ದುಡ್ಕೊಂತಿರ್ತಾರೆ, ಹೆಂಗೆ ಮಾಡ್ತಾರೆ ನಮ್ಮ ಅತ್ತ. ಮತ್ತು ಗೌರ್ಮೆಂಟ್ದಿಂದ ಮುನ್ಸಿಪಾಲ್ಟಿ ಸೌಲಭ್ಯ ಒಂದಂತೂ ನಮಗೆ ಯಾವುದು ಒಂದು ಸಿಕ್ಕಿಲ್ಲ. ಆದ ಕಾರಣ ನೀವು ದಯಮಾಡಿ ಯಾರಾದರೂ ಅಧಿಕಾರಿಗಳಿದ್ದರೆ ಬಂದು ಇಲ್ಲಿ ಸಮಸ್ಯೆಯನ್ನು ತಾವ ಸ್ವಂತ ಕುಡಿಬೇಕು. ಈಗ ಸರ್ ನಿಮಗೆ ಒಂದು ಕಪ್ ನೀರು ಕುಡ್ರಿ ನೋಡೋಣ ಸಾಹೇಬ್ರು, ಕುಡಿಲಿ ಹೆಂಗಾಗತ್ತೆ ನೋಡೋಣ. ದನಗೋಳಕ್ಕೆ ನೀರು ಕುಡಿವಲ್ಲು ಅಂದ್ ಮನುಷ್ಯ ಹೆಂಗೆ ಕುಡಿಬೇಕು ರೀ? ಬಾಯಾಗ ಹಾಕಿದ್ರೆ ವಾಕರಿಗೆ ಬರಲ್ಲ, ಆಟಕ್ಕೆ ಕೈ ಆಗ್ಯಾವ ನೀರು. ಈ ಇಡೀ ಈ ಇದೇ ಎಲ್ಲ ಹಂಗಾಯ್ತ್ರಿ. ಇದು ನರೇಗಾ ಯೋಜನೆಯಡಿ ರಾಜ್ಯದಲ್ಲಿ ಬಹುಕೋಟಿ ಕೆಲಸ ಮಾಡಿರುವ ಹೆಗ್ಗಳಿಕೆಯ ಸಾಲಿನಲ್ಲಿರುವ ಜಂಬಗಿ ಗ್ರಾಮ ಪಂಚಾಯತ್ ವಿರುದ್ಧ ಸ್ಥಳೀಯರಿಂದ ಆರೋಪ ಕೇಳಿ ಬಂದಿದ್ದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಮೊದಲೇ ಬರ ಪರಿಸ್ಥಿತಿಯಲ್ಲಿ ಬೆಂದ ಗಡಿ ಜನರಿಗೆ ಅಧಿಕಾರಿಗಳು ನ್ಯಾಯ ನೀಡಬಲ್ಲರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉದಯ ಮಾಕಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಬರಗಾಲ ಆವರಿಸಿರುವುದರಿಂದ ಈ ವರ್ಷ ಸಾಲ ವಸೂಲಾತಿಗೆ ವಿನಾಯಿತಿ ನೀಡಿ ಅಂತ ಸರ್ಕಾರವೇ ತಿಳಿಸಿದರೂ ಸಹ ಕೆಲವು ಬ್ಯಾಂಕ್ ಅಧಿಕಾರಿಗಳು ನ್ಯಾಯಾಲಯಗಳ ಮೂಲಕ ನೋಟಿಸ್ ನೀಡುತ್ತಿದೆ. ಆ ಮೂಲಕ ರೈತರಿಗೆ ಭಯ ಹುಟ್ಟಿಸಿ ಕಂಗಾಲಾಗಿಸುತ್ತಿದೆ, ಕೂಡಲೇ ನಿಲ್ಲಿಸಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ರೈತ ಸಂಘ ಕರ್ನಾಟಕ ಬ್ಯಾಂಕ್ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ರೈತರು ಮಾಡಿರುವ ಬ್ಯಾಂಕ್ ಸಾಲ ವಸೂಲಾತಿಗೆ ಬ್ಯಾಂಕುಗಳು ನ್ಯಾಯಾಲಯದ ಮೂಲಕ ನೋಟಿಸ್ ಜಾರಿ ಮಾಡಿ ಬರಗಾಲದ ಸಮಯದಲ್ಲಿ ಇನ್ನಷ್ಟು ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ರೈತರಿಗೆ ನೋಟಿಸ್ ಕೊಡುವುದು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ರಾಜ್ಯಾದ್ಯಂತ ರೈತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಇಂದು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂದೆ ಧರಣಿ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ರಾಜ್ಯ ಅಧ್ಯಕ್ಷ ಮಾಧುರೆಡ್ಡಿ, ಸರ್ಕಾರವೇ ನಿಮಗೆ ಸೂಚನೆಯನ್ನ ಕೊಟ್ಟಿದ್ರು, ಮತ್ತೆ ಮತ್ತೆ ನೋಟಿಸ್ ಕೊಟ್ಟು ರೈತರನ್ನ ಕಂಗಾಲಾಗಿಸುತ್ತಿದ್ದೀರಿ ಯಾಕೆ? ರೈತರು ಮಳೆ ಇಲ್ಲದೆ ಬರಗಾಲ ಅನುಭವಿಸುತ್ತಿದ್ದು ಅದರ ಜೊತೆಗೆ ನಿಮ್ಮ ನೋಟಿಸ್ ನೋಡಿ ಮತ್ತಷ್ಟು ದಿಗಿಲು ಹುಟ್ಟಿಸುವ ಕೆಲಸ ಮಾಡಬೇಡಿ ಅಂತ ಎಚ್ಚರಿಕೆ ನೀಡಿದ್ರು. ಹೋರಾಟ ಮಾಡಿದೀವಿ, ಆದ್ರೆ ಇಲ್ಲಿವರೆಗೆ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧ್ಯದಲ್ಲಿ ಒಂದು 4 ತಿಂಗಳ ಗಡ ಸಭೆ ಸೇರಿದ್ದು ಅವತ್ತು ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರು ಗೈರು ಹಾಜರಾದರು. ಅದು 2ನೇ ಸಭೆ ಆಗಿಲ್ಲ. ಮತ್ತೆ ನಾವು ಕೇಂದ್ರ ಕಚೇರಿಗೆ 1 ತಿಂಗಳಿಂದ ವಿಪರೀತ ಕೋರ್ಟ್ ನೋಟಿಸ್ ಕೊಡ್ತಾ ಇದ್ದಾರೆ, DRT ಕೋರ್ಟ್ನಿಂದ ಆಗ್ತಾ ಇದ್ದಾರೆ. ಅಲ್ಲಿ ರೈತರಿಗೆ ಅಬ್ಜೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ, ಅಂತಹ ಕೋರ್ಟ್ಗೆ ಇವ್ರು ಆಗ್ತಾ ಇದ್ದಾರೆ. ಯಾಕೆ ನಾವು ಸಾಲ ಕಟ್ಟುವಂಥ ಅರ್ಜಿ ಹಾಕಿದರೆ ಇಲ್ಲ ರೀ, ಈ ದೇಶದಲ್ಲಿ ಇರ್ತಕ್ಕಂಥ ಹಣಕಾಸು ಮಂತ್ರಿ ವಸೂಲಿ ಮಾಡಿರಿ, ಕೋರ್ಟ್ಗೆ ಹಾಕ್ರಿ, ಯಾಕೆ ವಸೂಲಿ ಮಾಡಿಲ್ಲ ಅಂತ ಹೇಳಿದಾರೆ. ಅದಕ್ಕೋಸ್ಕರ ನಾವು ನೋಟಿಸನ್ನು ಕೊಡ್ತೀವಂತ ಹೇಳಿದ್ದಾರೆ. ಮೊನ್ನೆ ನೋಡಿದ್ರೆ ಬಜೆಟ್ ಮಾಡಿದರು, ರೈತರ ಬಗ್ಗೆ ಒಂದು ಕಿಂಚತ್ತು ಮಾಡಲಿಲ್ಲ. ಮೊನ್ನೆ ಹೋದ ತಿಂಗಳು 22ನೇ ತಾರೀಕು ರಾಮನ ಫೋಟೋ ಇಟ್ಕೊಂಡು ಮೋಸ ಮಾಡೋಂಥ ಕಾರ್ಯಕ್ರಮ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ.
ಇವತ್ತು ರೈತರು ಗೂಳೆ ಹೋಗ್ತಾ ಇದ್ದೀವಿ, ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ. ಅದರ ಬಗ್ಗೆ ಒಂದು ದಿವಸ ಕೂಡ ಮಾತಾಡಲಿಲ್ಲ ನರೇಂದ್ರ ಮೋದಿ ಅವರಾಗಲಿ, ಈ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ರಾಮನ ಫೋಟೋ, ರಾಮ ಭಕ್ತರು ಎಲ್ಲ ಈ ದೇಶದಲ್ಲಿ ಇದೀವ್ರಿ. ಇನ್ನು ಈ ವೇಳೆ ಜಿಲ್ಲಾ ಅಧ್ಯಕ್ಷ ಬಸವರಾಜು, ತಾಲೂಕು ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ ಫೆಬ್ರವರಿ 2ರಂದು ಗುಬ್ಬಿ ಪೊಲೀಸ್ ಠಾಣೆಯಿಂದಲೇ ಆರೋಪಿ ಸೈಯದ್ ಪರಾರಿಯಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಗುಬ್ಬಿ ಠಾಣೆಯ ಸಬ್ಇನ್ಸ್ಪೆಕ್ಟರ್ ದೇವಿಕಾ ದೇವಿ ಸೇರಿದಂತೆ 4 ಜನ ಸಿಬ್ಬಂದಿಯನ್ನು ಅಮಾನತುಪಡಿಸಿ ಆದೇಶ ಹೊರಡಿಸಲಾಗಿದೆ. ಗುಬ್ಬಿ ಠಾಣೆಯಲ್ಲಿ ಕಳೆದ ಫೆಬ್ರವರಿ 2ರಂದು ರಾತ್ರಿ ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡು ಓಡಿಹೋದ ಸೈಯದ್ ಅಲಿ ಬಾಳಾ ಸಾಹೇಬ್ ನದಾಫ್ ಅಲಿಯಾಸ್ ಹರ್ಷವರ್ಧನ್ ಎನ್ನುವ ಡಕಾಯಿತ ಗುಬ್ಬಿ ಠಾಣೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಪ್ರಕರಣದಲ್ಲಿ ಎಸ್ಪಿ ಅಶೋಕ್ ಕೆವೀರ್ ಅವರು ಪ್ರಕರಣದಲ್ಲಿ ಕರ್ತವ್ಯ ಲೋಪವೆಸಗಿದವರ ವಿರುದ್ಧ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಪಿಎಸ್ಐ ದೇವಿಕಾ ದೇವಿ ಮತ್ತು ಹೆಡ್ ಕಾನ್ಸ್ಟೇಬಲ್ 3 ಜನರು ಹಾಗೂ 1 ಪೊಲೀಸ್ ಪೇದೆ ಸೇರಿದಂತೆ 5ರನ್ನು ಅಮಾನತುಗೊಳಿಸಿ ಆದೇಶ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮಲಗಾನಹಳ್ಳಿಯಲ್ಲಿ ಈಜಲು ಹೋಗಿದ್ದ ಬುದ್ಧಿಮಾಂದ್ಯ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ಬಾಗಿಲು ತಾಲೂಕಿನ ಬೈಯಪ್ಪನಹಳ್ಳಿ ನಿವಾಸಿ ವೇಣು ಮೃತ ದುರ್ದೈವಿಯಾಗಿದ್ದು, ಮಲಗಾನಹಳ್ಳಿಯ ಕೃಷಿ ಹೊಂಡದಲ್ಲಿ ಘಟನೆ ಸಂಭವಿಸಿದೆ. ಮೃತ ವ್ಯಕ್ತಿ ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದ ಎಂಬ ಮಾಹಿತಿ ಇದ್ದು, ನಿನ್ನೆ ಶವವಾಗಿ ಪತ್ತೆಯಾಗಿದ್ದಾನೆ ಎಂದು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಬೋರ್ವೆಲ್ ಕೆಟ್ಟು ನಿಂತಿರುವ ಹಿನ್ನೆಲೆ ನೀರಿಗಾಗಿ ಜನರು ಪರದಾಟ ನಡೆಸುತ್ತಿದ್ದಾರೆ. ಪ್ರತಿ 10 ದಿನಕ್ಕೊಮ್ಮೆ ಗ್ರಾಮ ಪಂಚಾಯತಿಯಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗ್ತದೆ. ಬಿಂದಿಗೆ ಹಿಡಿದು ಟ್ಯಾಂಕರ್ ನೀರು ಹಿಡಿಯಲು ಜನರು ಪರದಾಟ ನಡೆಸುತ್ತಿದ್ದಾರೆ. ನೀರಿನ ಪರದಾಟ ತಪ್ಪಿಸುವಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಧುಗಿರಿಯಲ್ಲಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಸಿದ್ದು, ಸುಮಾರು 3 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರುವುದು ಇದು ಮೊದಲು ಅಂತ ಹೇಳ್ಬೋದು. ರಸ್ತೆಗಳು, ಸಮುದಾಯ ಭವನ ಸೇರಿದಂತೆ 10 ಬೇಡಿಕೆ ಇಟ್ಟಿದ್ರು. ನಾವು ಸೋಲಲಿ ಗೆಲ್ಲಲಿ ಕೆಲಸ ಮಾಡಿಸಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಆ ಮಾತನ್ನು ಉಳಿಸಿಕೊಳ್ಳುತ್ತಿದ್ದೇವೆ. ಇವತ್ತು 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಹೋಗಿ ವಿವಿಧ ಯೋಜನೆಗಳ ಕಾಮಗಾರಿ ಶಂಕುಸ್ಥಾಪನೆ ಮಾಡಲಾಗಿದೆ. ನಮ್ಮ ತಾಲೂಕಿನಲ್ಲಿ ಇದುವರೆಗೂ 56,000 ಫಲಾನುಭವಿಗಳಿಗೆ 53,50,000 ಹಣವನ್ನು ಅವರ ಖಾತೆಗೆ ಹಾಕಲಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದ ಈಗ ಇವತ್ತು ಕೊಟ್ಟಗಾರ್ಲಹಳ್ಳಿಯಲ್ಲಿ ಹೆಚ್ಚು ಕಮ್ಮಿ 1 ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು ಉದ್ಘಾಟನೆ, ಗುದ್ದಲಿ ಪೂಜೆ ಆಗಿರೋದು, ಮತ್ತು ವಿವಿಧ ಇಲಾಖೆಯ ಫಲಾನುಭವಿಗಳಿಗೆ ಕೃಷಿ ಇಲಾಖೆಯಲ್ಲಿರ್ಬೋದು ಇಲ್ಲ ನಮ್ಮ ಈ CDPO ಇದು ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಸವಲತ್ತುಗಳನ್ನ ಕೊಟ್ಟಿರುವಂಥದ್ದು ವಿಶೇಷವಾಗಿ ಕೊಟ್ಟಗಾರ್ಲಹಳ್ಳಿಯಲ್ಲಿ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಮನೆ ಸಹಕಾರ ಸಚಿವರು, ಈ ಭಾಗದ ಶಾಸಕರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಬೇರೆ ಕಾರ್ಯಕ್ರಮ ಇರೋದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಸೊ ಈಗ ಹೆಚ್ಚು ಕೆಲಸಗಳನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭ ಆಗಿದೆ. ನಾನು ಆವಾಗಲೇ ಹೇಳಿದಾಗ ಈಗಾಗಲೇ ಮನೆಗಳು 1,000 ನಿವೇಶನಗಳನ್ನ ಕೊಡಬೇಕು, ಮತ್ತು ಈಗಾಗಲೇ 1.5 ಸಾವಿರ ಮನೆಗಳು ಬಂದಿದೆ. ಇನ್ನೊಂದು ವಾರದಲ್ಲಿ ಇನ್ನೊಂದು 1.5 ಸಾವಿರ ಮನೆ ಬರುತ್ತೆ ರಾಜೀವ್ ಗಾಂಧಿ ನಿಗಮದಿಂದ ಅಂತ ಒಂದು ಮಾಹಿತಿ ಇರುವಂಥದ್ದು. ಸೊ ಹೆಚ್ಚು ಮನೆಗಳು ಈಗಾಗಲೇ ನಮ್ಮ ತಾಲೂಕಲ್ಲಿ ಬರ್ತಿದೆ. ಮತ್ತು ಬೇರೆ ಬೇರೆ ಇಲಾಖೆ ಕೆಲಸಗಳಿರ್ಬೋದು, ಮನೆಗಳದಾದ ನಂತರ ರಸ್ತೆಗಳ್ದಿರ್ಬೋದು, ಮತ್ತು ನಾನು ಮೊದಲೇ ಆವಾಗಲೇ ಹೇಳಿದಾಗೆ ಸ್ಕೂಲ್ಗಳ ವಿಚಾರ, ಅಂಗನವಾಡಿ ಇರ್ಬೋದು ಮತ್ತು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಮತ್ತು ಅದಾದಮೇಲೆ JJMಲ್ಲೂ ಇವತ್ತು ಅಲ್ಲೇ ನಮ್ಮ ತಾಲೂಕಿನಲ್ಲಿ ಈಗಾಗಲೇ 200 ಕೋಟಿಗಿಂತ ಹೆಚ್ಚು ಕೆಲಸಗಳು ಪ್ರಾರಂಭ ಆಗಿದೆ. ಇನ್ನೂ 200 ಕೋಟಿಯಷ್ಟು ನಮ್ಮ ತಾಲೂಕಿನಲ್ಲಿ ಇನ್ನೂ ವರ್ಕ್ ಆಗಬೇಕು, ಅದು ಟೆಂಡರ್ ಆಗಬೇಕು. ಸೊ ಪ್ರತಿಯೊಂದು ಮನೆಗೂ ನಲ್ಲಿ ಕೊಡೋವಂಥದ್ದು ಇರ್ಬೋದು, ಸ್ಕೂಲ್ಸ್ಗಳಿಗೆ ನಲ್ಲಿ ಕೊಡೋವಂಥದ್ದು ಇರ್ಬೋದು, ಮತ್ತು ಸ್ಕೂಲ್ ಕಾಂಪೌಂಡ್ಸು, ಟಾಯ್ಲೆಟ್ ಇಲ್ದಲೇ ಇರೋ ಕಡೆ ಟಾಯ್ಲೆಟ್ಗಳು ಕೊಟ್ಟುವಂಥದ್ದು. ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನವನ್ನು ಕೊಡಬೇಕು. ಶಿವಕುಮಾರ ಸ್ವಾಮೀಜಿಗಳ ಕೆಲಸ ಸಾಧನೆ ನೋಡಿ ಭಾರತ ರತ್ನ ಕೊಡಲಿ. ಎಲ್ಕೆ ಅಡ್ವಾಣಿ ಅವರು ಬಹಳ ಹಿರಿಯ ರಾಜಕಾರಣಿ, ಮಾಜಿ ಉಪ ಪ್ರಧಾನಿಗಳಾಗಿದ್ದವರು.
ಅವರನ್ನ ಗುರುತಿಸಿ ಹಿರಿಯರಿದ್ದಾರೆಂದು ಅವರ ಪಕ್ಷ ಕೊಟ್ಟಿದೆ. ಆದರೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳಿಗೆ ಕೊಡಬೇಕೆಂದು ಮುಖ್ಯಮಂತ್ರಿಗಳು ಕೇಳಿಕೊಂಡಿದ್ರು, ಆದರೆ ಇನ್ನೂ ಕೊಡೋಕೆ ಸಾಧ್ಯವಾಗಿಲ್ಲ ಅಂದರು. ಎಲ್ ಕೆ ಅದ್ವಾನಿ ಅವರು ಬಹಳ ಇರೋ ರಾಜಕಾರಣಿ, ಅವರು ಮಾಜಿ ಉಪ ಪ್ರಧಾನಮಂತ್ರಿಗಳು ಆಗಿದ್ದಂಥವ್ರು. ಅವ್ರಿಗೆ ಆದಂಥ ಅವ್ರ ಪಕ್ಷ ಇವತ್ತು ಸರ್ಕಾರದಲ್ಲಿ ಇರ್ಬೋದು, ಅವ್ರಿಗೆ ಗುರುತಿಸಿ ಕೊಟ್ಟಿರ್ಬೋದು ಹಿರಿಯರಿದ್ದಾರೆ ಅಂತ. ಆದರೆ ನಮ್ಮ ಶಿವಕುಮಾರ್ ಸ್ವಾಮಿಗಳಿಗೆ ಕೊಡಬೇಕು ಅಂತ ಹೇಳಿ ಭಾಳ ವರ್ಷದ ಬೇಡಿಕೆ ಅದು. ಅದು ಪ್ರಧಾನಮಂತ್ರಿಗಳು ಮೋದಿಯವರು ಬಂದಂಥ ಸಂದರ್ಭದಲ್ಲೂ ಅವ್ರಿಗೆ ಭಾರತ ರತ್ನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ರು. ಆದರೆ ಇನ್ನೂ ಕೊಡೋಕ್ಕಾಗಿಲ್ಲ, ಅದೇನು ಕೊಡೋಕ್ಕಾಗಿಲ್ಲ ಅನ್ನೋ ಅಂತಂದು ನಾನೇನು ಹೇಳೋಕೆ ಹೋಗೋದಿಲ್ಲ. ಆದರೆ ಮುಂದೊಂದು ದಿನ ನಮ್ಮ, ಯಾಕಂದರೆ ಶಿವಕುಮಾರ ಸ್ವಾಮಿಗಳು ಏನು ಕೆಲಸ ಮಾಡಿದ್ದಾರೆ, ಅವರು ಇವತ್ತು ಮಕ್ಕಳುಗಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದು ಇರ್ಬೋದು, ಊಟ ಕೊಡುವಂಥದ್ದು ಇರ್ಬೋದು, ಈ ಹೆಚ್ಚು ಕೆಲಸಗಳು ಮಠದ ಇಲ್ಲ ಇದರಿಂದ ಮಾಡಿರುವಂಥದ್ದು. ಸೊ ಆ ಗೌರವಿತವಾಗಿಯೂ ಇವತ್ತು ಭಾರತ ಸರ್ಕಾರ ಅವ್ರಿಗೆ ಗೌರವ ಕೊಡಬೇಕು, ಮತ್ತೆ ಅವ್ರಿಗೆ ಭಾರತ ರತ್ನ ಕೊಡಬೇಕು ಅಂತ ನಾನು ಸರ್ಕಾರದ ಪರವಾಗಿ ಕೇಳುವಂಥದ್ದು, ನಾನು ವೈಯಕ್ತಿಕವಾಗಿ ಭಾರತ ಸರ್ಕಾರವನ್ನು ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಕೆಎಂಎಫ್ ನಿರ್ದೇಶಕ ಕಾಂತರಾಜು, ಸಹಕಾರ ಮಹಾಮಂಡಳಿ ಮಾಜಿ ಅಧ್ಯಕ್ಷ ಗಂಗಣ್ಣ, ಕಾಂಗ್ರೆಸ್ ಯುವ ಮುಖಂಡ ದೀಪಕ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಮಧುಗಿರಿ ತಾಲೂಕಿನ ವಿವಿಧ ಯೋಜನೆಗಳ ನೂರಾರು ಫಲಾನುಭವಿಗಳು ಸೇರಿದಂತೆ ಸಾವಿರಾರು ಜನರು ಭಾಗಿಯಾಗಿದ್ದರು. ಫಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಈಸ್ವತ್ತು ದಾಖಲೆ ನೀಡಲು ಲಂಚ ಪಡೆಯುತ್ತಿದ್ದ ವೇಳೆ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯಿತಿ ಪಿಡಿಒ ಸದಾಶಿವ ಜಯಪ್ಪ ಕರಕಾರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದ ಅಪ್ಪಸಾಬ ಹನುಮಂತ ಕೆಂಗನವರ್ ಎಂಬುವರು ತಮ್ಮ ತಾಯಿ ಗಂಗವ್ವ ಅವರ ಹೆಸರಿನಲ್ಲಿರುವ ಮನೆಗೆ ಸಂಬಂಧಿಸಿದ ಈಸ್ವತ್ತು ಆಸ್ತಿ ನಮೂನೆಯನ್ನು ಪಡೆಯಲು ನಿಡಗುಂದಿ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿದರು. ದಾಖಲೆ ನೀಡಲು ಪಿಡಿಒ ಸದಾಶಿವ ಜಯಪ್ಪ ಕರಕಾರ 5,000 ರು ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅಂತ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು. ರಾಯಭಾಗ ಪಟ್ಟಣದ ಗುತ್ತಿಗೆದಾರ ಸತ್ಯಗೌಡ ಭೈರಪ್ಪ ಕಿತ್ತೋರೆ ಎಂಬುವರ ಕಚೇರಿಯಲ್ಲಿ ಪಿಡಿಒ ಸದಾಶಿವ ಅವರು ಅಪ್ಪಸಾಬ ಕೆಂಗೇರಿ ಅವರಿಂದ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಕುಡಿಯುವ ವ್ಯವಸ್ಥೆ ಇನ್ನೂ ಆಗಿಲ್ಲ, ಇಂಥ ಅಧಿಕಾರಿಗಳಿದ್ದರೆ ನಮ್ಮ ಸಾರ್ವಜನಿಕರ ಕೆಲಸ ಯಾವ ರೀತಿ ಆಗುತ್ತವೆ? ಆ ಉದ್ದೇಶದಿಂದ ನಾವು ದೂರನ್ನು ಸಲ್ಲಿಸಿದ್ದು, ದೂರು ಸಲ್ಲಿಸಿದ ಪ್ರಕಾರ ಕ್ರಮ ಆಗಬೇಕು. ಇಂಥ ಅಧಿಕಾರಿಗಳಿದ್ದರೆ ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತೈತಿ, SC/ST ಜನರಿಗೆ ತೊಂದರೆ ಆಗ್ತೈತಿ. ಮತ್ತು ಇಂಥ ಅಧಿಕಾರಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡು ಅವ್ರ ಮ್ಯಾಗ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕಂತ ನಾ ಈ ಮಾಧ್ಯಮ ಮುಖಾಂತರ. ಈ ಕಾರ್ಯಾಚರಣೆಯನ್ನು ಹನುಮಂತರಾಯ IPS ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ರವರ ಮಾರ್ಗದರ್ಶನದಲ್ಲಿ ತನಿಖಾ ಅಧಿಕಾರಿಗಳಾದ AR ಕಲಾದಗಿ ಹಾಗೂ ಇನ್ನುಳಿದ ಅಧಿಕಾರಿಗಳು ಭಾಗವಹಿಸಿ ದಾಳಿಯಲ್ಲಿದ್ದರು. ಮಹಾದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರಗೂರ ಗ್ರಾಮದಲ್ಲಿ ಬಸವ ವಸತಿ ಯೋಜನೆ ಅನುದಾನದಲ್ಲಿ ಮಂಜೂರಾದ 233 ಮನೆಗಳಿಗಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೇಜವಾಬ್ದಾರಿತನದಿಂದ 233 ಮನೆಗಳು ನೋಂದಣಿಯಾಗಿಲ್ಲ. 8 ದಿನಗಳು ಕಾಲಾವಕಾಶ ಇದ್ದರೂ ಸಹಿತ ಕೆಲಸವನ್ನ ಮಾಡದೆ ಕಾಲಹರಣ ಮಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೌಜನ್ಯ ಪ್ರಭಾಕರ್ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನೋಡ್ರಿ, 2019 ನಮ್ಗೆ ಬಹಳ ಎಣ್ಣೆ ಆಗೈತಿ ನಮ್ಮ ಶಿರೂರಿ ಚಿಕ್ಕೇರಿಗೆ. ಆಮೇಲೆ 2021 ಹೊಳಿ ಬತ್ತು, ಹೊಳಿ ಬಂದಾಗ ಭೀ ಅವಾಗ ಭೀ ನಮ್ಗೆ ಭಾಳ ಎಣ್ಣೆ ಆಗೈತೆ ನಮ್ಗೆ. ಯಾಕಂದ್ರೆ ಯಾರು ಗಾಣಿಗೇರ್ ಅಂತ ಯಾರು ಇಂಜಿನಿಯರ್ ಇಳಿದ್ರು ಅವರು, ಅವಾಗ ಹೊಳಿ ಬರೋದಲ್ಲ ನಮ್ಗೆ ಹಳ್ಳ ಬರ್ತೈತೆ ಅಂತ ಹೇಳಿದ್ರಿ ನಮ್ಗೆ. ಅಂಬಿಗೇರ್ ಅಂತ ಇಂಜಿನಿಯರ್ ಇದ್ರು ಅವಾಗ. ನಮ್ಗೆ ಒತ್ತು ಹೊಳಿ ಬರೋದಿಲ್ಲ, ಒತ್ತು ಬರ್ತೈತೆ ಅಂತ ನಮ್ಗೆ ಹೇಳಿ ಭಾಳ ಎಣ್ಣೆ ಮಾಡ್ಯಾರ ನಮ್ಗೆ. ಮತ್ತು ಏನಾಗೈತೆ ಅಂದರೆ ವಿಷಯ, ಈಗ ಅವರ ಇಲ್ಲಿ ನಮ್ಗೆ ಮತ್ತೊಮ್ಮೆ ಹೊಳಿ ಯಾವಾಗ ಬಂದಾಗ ಭೀ ಅವ್ರ ಅಂಬಿಗೇರ್ ಅಂತ ಏನು ಇಂಜಿನಿಯರ್ ಇದಾರೆ ಅವ್ರನ್ನ ಇಲ್ಲಿ 1 ವರ್ಷ ಇಲ್ಲಿ ಇಳಿಸ್ಬೇಕು ನಮ್ಮ ಊರಾಗ. ಮತ್ತು ನಮ್ಮ ಮನೆಗೆ ಇರಿಸ್ಬೇಕು, ಅವಾಗ ಹೊಳೆ ಬರ್ತೈತೋ ಒಂದು ಹಳೆ ಬರ್ತೈತೋ ಅಂತ ನೋಡಿ ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕಂತ ನಾನು ಇಚ್ಛಪಡ್ತೀನಿ. ಮತ್ತು ಇವಾಗ ಏನಾಗೈತಿ ಅಂದ್ರೆ 2019 ಮತ್ತು 21 ನಮ್ಮ ಫ್ಲಡ್ದಾಗ ಏನು ಮನೆಗಳು ಹೋಗ್ಯಾವ ನಮಗೆ, ಈಗ ಮತ್ತೆ ಮನೆ ಬಂದವು. ಮನೆ ಬಂದಾಗ ಏನಾಗೈತಿ ಅಂದ್ರೆ ಈಗ ಮನೆಗಳು ಹಾಕ್ಯಾರ ಎಲ್ಲರಿಗೆ. ಈಗ ಎಷ್ಟು ಮನೆ ಬಂದಿದ್ದು? 233 ಮನೆಗೆ ಬಂದವ್ರಿಗೆ, 230 ಮನೆಗಳು ಬಂದಾಗ್ರೀಗ ಮತ್ತು ಬಡವರು ಕೊಲ್ಲಕ್ಕ ನಿಂತಾರೆ ಎಲ್ಲರೀಗ. ಈಗ ಮತ್ತೆ ಲ್ಯಾಪ್ಸ್ ಮಾಡ್ಯಾರ ಈಗ ಎಲ್ಲರಿಗೆ. ಯಾವ ಕಾರಣಕ್ಕೆ ಲ್ಯಾಪ್ಸ್ ಮಾಡ್ಯಾರ? ಯಾವ ಕಾರಣಕ್ಕಂದ್ರೆ ಅಧ್ಯಕ್ಷ ಡೊಂಗಲ್ ಕೊಟ್ಟಿಲ್ಲ ಅಂತ
ಅದ ನಮ್ಮ ವಿಷಯ ನಮ್ಗೆ ಗೊತ್ತೈತ್ರಿ. ಈಗ ಅಧ್ಯಕ್ಷ ಜಗ್ಗಲ್ ಕೊಟ್ಟಿಲ್ಲ ಅಂದ್ರೆ ಏನ್ರಿ ವೈಯಕ್ತಿಕ ರಾಜಕಾರಣಕ್ಕೆ ಸಂಬಂಧ ಇದ ಇದು ನೋಡಿದ್ ಹೊಂಟೈತ್ರಿ ಎಲ್ಲರಿಗೂ. ಇದ್ರಾಗ ಏನಾಗೈತ್ರಿ, ನಾವು ಸಾಯ್ತ ಬಡವರು ಸಾಯ್ತಾರ ಈಗ ಈಗ 220 ಮನೆಗಳು ಲ್ಯಾಬ್ ಸಿಗೋರಿ ಇವತ್ತು. ಅದ್ರ ಸಂಬಂಧ ನಾವೀಗ ಪಂಚಾಯತಿ ನಾವೀಗ ಬೀಗ ಹಾಕ್ಯವ್ರಿ ಇವತ್ತು. ಅವ ಪಂಚಾಯತಿದ ನಮ್ಗೆಲ್ಲ ಮನೆಗಳ ಸ್ಯಾಂಕ್ಷನ್ ಆಗೋತಕ್ಕವ ಬೀಗ ತೆಗಿಯಂಗಿಲ್ಲ ಅಂತ ನಾವು ಇಷ್ಟು ಕೇಳ್ಕೊಳ್ತಾವ್ರಿ. ನಮ್ಗೆಲ್ಲರಿಗೂ ಸರ್ಕಾರ ಮನೆ ಮಂಜೂರು ಮಾಡಲು ಬೇಕಾಗುವ ಎಲ್ಲಾ ದಾಖಲೆಗಳನ್ನು ಒದಗಿಸಿದರೂ ಸಹ ಮನೆ ಮಂಜೂರಾತಿ ಮಾಡಿಲ್ಲ. ಅಭಿವೃದ್ಧಿ ಅಧಿಕಾರಿಯನ್ನ ಸ್ಥಳೀಯರು ಪ್ರಶ್ನಿಸಿದರೆ ಲಾಗಿನ್ ಬಂದ್ ಆಗಿದೆ, ಲಾಗಿನ್ ಚಾಲನೆ ಆದರೆ ಹಾಕುತ್ತೇನೆ ಅಂತಾರೆ, ನಮಗೆ ನ್ಯಾಯ ಸಿಗುವವರೆಗೂ ಬೀಗವನ್ನು ತೆಗೆಯೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದ ಪರಿಣಾಮ ಗ್ರಾಮ ಪಂಚಾಯಿತಿ ಹೊರಗಡೆ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕುಳಿತಿದ್ರು. ಇನ್ನು ಸ್ಥಳಕ್ಕೆ ಕುಡಚಿ ಪೊಲೀಸ್ ಸಿಬ್ಬಂದಿ ಭೇಟಿಯನ್ನ ನೀಡಿ ಪ್ರತಿಭಟನಾಕಾರರ ಮನ ಒಲಿಸಲು ಪ್ರಯತ್ನ ಪಟ್ಟರೂ ಸಹ ಜಗ್ಗದ ಪ್ರತಿಭಟನಾಕಾರರು ನಮಗೆ ನ್ಯಾಯ ಸಿಕ್ಕರೆ ಗ್ರಾಮ ಪಂಚಾಯಿತಿಯ ಬೀಗ ತೆಗೆಯುತ್ತೇವೆ, ಇಲ್ಲವಾದರೆ ಬೀಗವನ್ನು ತೆಗೆಯುವುದಿಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ರು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.